ಏನೂ ಅರಿಯದ ಮುಗ್ಧ ಮಗುವಿಗೆ ತಂದೆ ತಾಯಿ ಹೇಗೆ ರಕ್ಷಕರೋ, ವ್ಯಾಧಿಯಿಂದ ಬಳಲುವ ರೋಗಿಗೆ ಔಷಧವು ಹೇಗೆ ತಾರಕವೋ, ನೀರಿನಲ್ಲಿ ಮುಳುಗುತ್ತಿರುವವನಿಗೆ ನಾವೆಯು ಹೇಗೆ ರಕ್ಷಕವೋ, ಬಿಸಿಲಿನಲ್ಲಿ ಬೆಂದವರಿಗೆ ತಣ್ಣೀರು ಹೇಗೆ ಸಂತಸದಾಯಕವೋ, ಹಾಗೆ ಸರ್ವಾಂತರ್ಯಾಮಿ ಆರಾಧಿಸುವವರಿಗೆ ದೇವರೇ ಸದಾ ರಕ್ಷಕ. ಹೀಗೆ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿರುವ ಬೆಳಕಿನ ಬೆಳಕು ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳನ್ನು ಈ ಸುಸಂಧ್ಯಾ ಸಮಯದಲ್ಲಿ ನೆನೆಯುತ್ತಾ, ಇಂದಿನ ಈ ಸುಂದರ ಸಂಜೆಯ ಸಮಯದಲ್ಲಿ ವಿಜೃಂಭಿಸುತ್ತಿರುವ ನಮ್ಮ ಶಾಲೆಯ 8ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತೇವೆ. ನಮ್ಮ ಶಾಲೆಯ 8ನೇ ಶಾಲಾ ವಾರ್ಷಿಕೋತ್ಸವದಲ್ಲಿ ನಿಮ್ಮ ಕನಸಿನ ಕೂಸುಗಳು ನಿರೂಪಣೆ ಮಾಡುತ್ತಿರುವುದು ಒಂದು ವಿಶೇಷ. ನಮ್ಮ ಶಾಲೆಯ ವಾರ್ಷಿಕೋತ್ಸವ ಈ ರೀತಿ ಸಂಭ್ರಮದಿಂದ ಆಕರ್ಷಯುತವಾಗಿ ನಡೆಯಲು ನಿಮ್ಮೆಲ್ಲರ ಒಳ್ಳೆಯ ಮನಸ್ಸಿನ ಶುಭ ಹಾರೈಕೆಗಳು. ಈ ಸುಂದರ ವೇದಿಕೆಯ ಮೇಲೆ ತಮ್ಮೆಲ್ಲರ ಸಾಕ್ಷಿಯಾಗಿ 2018-19 ವಾರ್ಷಿಕ ವರದಿಯನ್ನು ಓದಲು ನನಗೆ ಹರ್ಷವೆನಿಸುತ್ತದೆ. ಹುಟ್ಟಿನಿಂದಲೇ ಯಾರೂ ಶ್ರೇಷ್ಠರಾಗುವುದಿಲ್ಲ, ಅವರವರು ಮಾಡುವ ಕೆಲಸಗಳಿಂದ ಶ್ರೇಷ್ಠರೆನಿಸಿಕೊಳ್ಳುತ್ತಾರೆ. ಹೀಗೆ ಜ್ಞಾನ ಪ್ರಸಾರಕ್ಕೆಂದೇ 2011-12 ಸಾಲಿನಲ್ಲಿ ಪ್ರಾರಂಭವಾದ ಡಾಕ್ಟರ್ ರಾಧಾಕೃಷ್ಣನ್ ಪಬ್ಲಿಕ್ ಸ್ಕೂಲ್ ಪ್ರಾರಂಭದಲ್ಲಿ 58 ವಿದ್ಯಾರ್ಥಿಗಳು, 4 ಜನ ಶಿಕ್ಷಕರಿದ್ದರು. ಇಂದು ಅಂದರೆ 2018-19 ಸಾಲಿನಲ್ಲಿ ಒಟ್ಟು 400 ವಿದ್ಯಾರ್ಥಿಗಳಿದ್ದಾರೆ. ಒಬ್ಬ ಮುಖ್ಯ ಗುರುಗಳು ಸೇರಿದಂತೆ 12 ಜನ ಶಿಕ್ಷಕರಿದ್ದಾರೆ. ತಾಯಿ ಸ್ವರೂಪಿಯಾದ ಒಬ್ಬ ಆಯ ಹಾಗೂ ಎಲ್ಲರ ನೆಚ್ಚಿನ ಅಣ್ಣನಾಗಿ ಒಬ್ಬ ಡ್ರೈವರ್ ಇದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ 13 ಕೊಠಡಿಗಳಿದ್ದು ಎಲ್ಲ ಮಕ್ಕಳು ಕೂಡಲು ಡೆಸ್ಕ್ ವ್ಯವಸ್ಥೆ ಇದೆ. ಹಾಗೂ ಆಟವಾಡಲು ಆಟಿಕೆ ಸಾಮಗ್ರಿಗಳು, ಪಾಠ ಮಾಡಲು ಬೇಕಾಗುವ ಕಲಿಕಾ ಸಾಮಗ್ರಿಗಳ ವ್ಯವಸ್ಥೆ ಕೂಡ ಇದೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮೆಲ್ಲರ ಅಪೇಕ್ಷೆಯಂತೆ 7ನೇ ತರಗತಿಯನ್ನ ಪ್ರಾರಂಭ ಮಾಡಿದೆವು. ಹಾಗೆಯೇ ಮುಂದಿನ ವರ್ಷ 8ನೇ ತರಗತಿಯನ್ನ ಪ್ರಾರಂಭ ಮಾಡಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮಕ್ಕಳನ್ನು ಪ್ರವೇಶ ಪಡೆದು ಉತ್ತಮ ಭವಿಷ್ಯವನ್ನು ಪಡೆದುಕೊಳ್ಳಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವಗಳನ್ನು ಆಚರಿಸಲಾಯಿತು. ಅಂದು ಮಕ್ಕಳಿಗೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿ ತರಗತಿವಾರು ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ನೀಡಲಾಯಿತು. ಫಸ್ಟ್ ಸೆಮ್ ಹಾಗೂ ಸೆಕೆಂಡ್ ಸೆಮ್ನಲ್ಲಿ ತರಗತಿವಾರು ಪಾಲಕರ ಸಭೆಯನ್ನು ಕರೆದು ಮಕ್ಕಳ ಅಭ್ಯಾಸದ ಬಗ್ಗೆ ವೈಯಕ್ತಿಕವಾಗಿ ಚರ್ಚಿಸಲಾಯಿತು. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಪ್ರತಿದಿನ ನ್ಯೂಸ್ ಪೇಪರ್ ಬರೆದುಕೊಂಡು ಬರುವುದು ಒಂದು ಹೆಮ್ಮೆಯ ಸಂಗತಿ. ಮತ್ತೊಂದು ಹೆಮ್ಮೆಯ ಸಂಗತಿ ಎಂದರೆ ನಮ್ಮ ಶಾಲೆಗೆ ಬರುವ ಎಲ್ಲ ಮಕ್ಕಳ ಮನೆಯಲ್ಲಿ ನ್ಯೂಸ್ ಪೇಪರನ್ನು ಹಾಕಿಸಿಕೊಳ್ಳುತ್ತಿರುವುದು. ಈ ಮಕ್ಕಳು ನ್ಯೂಸ್ ಪೇಪರನ್ನು ಹಿಡಿದುಕೊಂಡು ನೋಡುತ್ತಿರುವುದು ನೋಡುವವರ ಒಂದು ಕಣ್ಣಿಗೆ ಹಬ್ಬ ಉಂಟು ಮಾಡುತ್ತದೆ. ದಿನಾಂಕ 25/8/2018 ಕಿನ್ನಾಳ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟಗಳನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಅಂದು ಸುಮಾರು 12 ಶಾಲೆಗಳು ನಮ್ಮ ಶಾಲಾ ಕ್ರೀಡಾಂಗಣದಲ್ಲಿ ಆಟವಾಡಿದವು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಮತಿ ಶೋಭಾ ಬಾಗೇವಾಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಪ್ಪಳ ಆಗಮಿಸಿದ್ದರು. ಗ್ರಾಮ ಪಂಚಾಯತ್ ಕಿನ್ನಾಳದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಭಾಗವಹಿಸಿದ್ದರು. ಅಲ್ಲದೆ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರುಂದದವರು ಭಾಗಿಯಾಗಿದ್ದರು. ಹಾಗೂ ಊರಿನ ಎಲ್ಲ ಜನರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಸುಮಾರು 15,000 ರೂಪಾಯಿಗಳ ಮೆಡಲ್ಸ್ಗಳು, ಶೀಲ್ಡ್ಗಳು ಹಾಗೂ ಪ್ರಶಸ್ತಿ ಪತ್ರಗಳನ್ನು ಗೆದ್ದ ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ನೀಡಲಾಯಿತು. ಪ್ರಪ್ರಥಮವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಆಟಗಳಲ್ಲಿ ಭಾಗವಹಿಸಿ ಗೆಲುವು ಹಾಗೂ ಸೋಲಿನ ರುಚಿ ಕಂಡರು. ಅದರಲ್ಲಿಯೇ ಮನೋಜ್ ಮಾಲ್ವಿ ಎಂಬ ವಿದ್ಯಾರ್ಥಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ನಮ್ಮ ಶಾಲೆಯ ಇತಿಹಾಸ ಎಂದು ಹೇಳಬಹುದು. ಎಲ್ಲ ಶಿಕ್ಷಕ ಸಿಬ್ಬಂದಿಗೆ ಹಾಗೂ ಜನರಿಗೆ ಟಿಫಿನ್ ಹಾಗೂ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಎಲ್ಲ ಶಾಲೆಯ ಶಿಕ್ಷಕರಿಂದ,
ಮುಖ್ಯೋಪಾಧ್ಯಾಯರು ಹಾಗೂ ದೈಹಿಕ ಶಿಕ್ಷಕರು ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಎಲ್ಲ ಶಿಕ್ಷಕರೊಂದಕ್ಕೆ ಹಾಗೂ ನಮ್ಮ ಶಾಲೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಡಿಸೆಂಬರ್ ತಿಂಗಳಲ್ಲಿ ಹಲವಾರು ಶಾಲಾ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಡಿಸೆಂಬರ್ 6, 2018 ಉತ್ತಮ ಬರಹ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಅತ್ಯುತ್ತಮವಾಗಿ ಬರೆದವರಿಗೆ ತರಗತಿವಾರು ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ನೀಡಲಾಯಿತು. ಡಿಸೆಂಬರ್ 7, 2018 ತರಗತಿವಾರು ಕ್ವಿಜ್ ಕಾಂಪಿಟೇಷನ್ ಅನ್ನು ಏರ್ಪಡಿಸಲಾಯಿತು. ಪ್ರತಿ ಶುಕ್ರವಾರದಂದು ಕ್ವಿಜ್ ನಡೆಸಿದವು. ಒಟ್ಟು 6 ಕ್ವಿಜ್ಗಳು. ಇದರಲ್ಲಿ ಪ್ರಥಮ ಬಂದವರಿಗೆ ಪುಸ್ತಕಗಳನ್ನು ನೀಡಿ ಗೌರವಿಸಲಾಗುತ್ತಿತ್ತು. ಫೈನಲ್ ಕ್ವಿಜ್ ಜನವರಿ 26. ಒಟ್ಟು 7 ಟೀಮ್ಗಳನ್ನಾಗಿ ವಿಂಗಡಿಸಲಾಗಿತ್ತು. ಅದರಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಬಂದ ಟೀಮ್ಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಡಿಸೆಂಬರ್ 8, 2018 ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಗೆದ್ದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು. ಡಿಸೆಂಬರ್ 10, 2018 ಸೆಮಿನಾರ್ ಕಾಂಪಿಟೇಷನ್ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ವಿಷಯ ನಿರೂಪಣೆ ಮಾಡಿದ್ದು ಅದ್ಭುತವಾಗಿತ್ತು. ತಾವು ಭವಿಷ್ಯತ್ತಿನ ಶಿಕ್ಷಕರು ಎಂದು ತೋರಿಸಿಕೊಟ್ಟರು. ತರಗತಿವಾರು ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ನೀಡಲಾಯಿತು. ಡಿಸೆಂಬರ್ 11, 2018 ಶೈಕ್ಷಣಿಕ ವಿಷಯಗಳಿಗಾಗಿ ಆಯುರ್ವೇದಿಕ್ ಆಸ್ಪತ್ರೆ ಕಿನ್ನಾಳ್ ಭೇಟಿ ನೀಡಲಾಯಿತು. ಡಾಕ್ಟರ್ ಶರಣಪ್ಪರವರು ಮಕ್ಕಳಿಗೆ ವಿಸ್ತೃತವಾಗಿ ತಿಳಿಯುವ ಹಾಗೆ ಹೇಳಿದರು. ಮಕ್ಕಳ ಪ್ರಶ್ನೆಗಳಿಗೆ ತಿಳಿಯುವ ಹಾಗೆ ಉತ್ತರ ಹೇಳಿದರು. ನಮ್ಮ ಶಾಲೆಯ ಪರವಾಗಿ ಡಾಕ್ಟರ್ ಶರಣಪ್ಪ ಹಾಗೂ ಅವರ ಸಿಬ್ಬಂದಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಡಿಸೆಂಬರ್ 15, 2018 ಎಂಟನೇ ವರ್ಷದ ಮದರ್ಸ್ ಡೇ ತಾಯಂದಿರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾರತಿ ಗುಡ್ಲಾನೂರ್ ಹಾಗೂ ಡಾಕ್ಟರ್ ಕರುಣಾರವರು ಭಾಗಿಯಾಗಿದ್ದರು. ಭಾರತಿ ಗುಡ್ಲಾನೂರ್ ಮಹಿಳೆಯರಿಗೆ ಸಂಬಂಧಿಸಿದ ಪಿಂಕ್ ಪ್ಯಾಡ್ ಬಗ್ಗೆ ವಿವರಿಸಿದರು. ಡಾಕ್ಟರ್ ಕರುಣಾರವರು ಮಕ್ಕಳನ್ನು ಬೆಳೆಸುವ ಶೈಲಿಯ ಬಗ್ಗೆ ವಿವರಿಸಿದರು. ತಾಯಂದಿರ ಸಲುವಾಗಿ ರಂಗೋಲಿಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಎಲ್ಲ ತಾಯಂದಿರು ಮನಸ್ಸಿಗೆ ಸಂತೋಷವಾಗುವ ರೀತಿಯಲ್ಲಿ ರಂಗೋಲಿಯನ್ನು ಬಿಡಿಸಿದರು. ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ನೀಡಲಾಯಿತು. ತಾಯಂದಿರ ಸಲುವಾಗಿ ಮತ್ತೊಂದು ಕಾರ್ಯಕ್ರಮ ಕ್ವಿಜ್ ಕಾಂಪಿಟೇಷನ್ ಏರ್ಪಡಿಸಲಾಗಿತ್ತು. ವಾವ್, ಸೂಪರ್ ಆಗಿ ಎಲ್ಲರೂ ಉತ್ತರ ಕೊಟ್ಟರು ಮತ್ತು ಎಂಜಾಯ್ ಮಾಡಿದರು. ಡಿಸೆಂಬರ್ 18, 2018 ಟ್ರೆಡಿಷನಲ್ ಡೇ ಅಂದರೆ ಸಾಂಪ್ರದಾಯಿಕ ಉಡುಗೆ ದಿನವನ್ನು ಆಚರಿಸಲಾಯಿತು. ಎಲ್ಲ ಮಕ್ಕಳು ಮುದ್ದು ಮುದ್ದಾಗಿ ಕಾಣುತ್ತಿದ್ದರು. ಲುಂಗಿಯಲ್ಲಿ ಹುಡುಗರು ಮಿಂಚಿದ್ದೋ ಮಿಂಚಿದ್ದು, ಹುಡುಗಿಯರು ಸಾರಿಯಲ್ಲಿ ಸೂಪರಾಗಿ ಕಾಣ್ತಾ ಇದ್ರು. ಅದಕ್ಕೆ ಒಪ್ಪುವ ಹಾಗೆ ನಮ್ಮ ಶಿಕ್ಷಕರ ಬಳಗ ಸಹ ವಿಭಿನ್ನ ಶೈಲಿಯಲ್ಲಿ ರೆಡಿಯಾಗಿ ಬಂದಿದ್ದರು. ಒಟ್ಟಿನಲ್ಲಿ ಆ ದಿನವನ್ನು ಜೀವನದ ಸಂತೋಷದ ಕ್ಷಣಗಳಲ್ಲಿ ಒಂದು ಎಂದು ಹೇಳಬಹುದು. ಮನ ತುಂಬಿ ಕಣ್ಣು ತುಂಬಿ ಆನಂದಿಸಿದ ಕ್ಷಣ ಅದು. ಎಲ್ಲ ಪಾಲಕರು ಮಕ್ಕಳನ್ನು ಮುದ್ದು ಮುದ್ದಾಗಿ ಕಾಣುವ ಹಾಗೆ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಒಟ್ಟಿನಲ್ಲಿ ಎಲ್ಲ ಮಕ್ಕಳು ದೃಷ್ಟಿ ತೆಗೆಯುವ ಹಾಗೆ ರೆಡಿಯಾಗಿದ್ದರು. ಡಿಸೆಂಬರ್ 20 ಹಾಗೂ 21, 2018 ಚೆಸ್ ಕಾಂಪಿಟೇಷನ್ ಏರ್ಪಡಿಸಲಾಗಿದೆ. ಹೊಸ ಹೊಸ ಪ್ರತಿಭೆಗಳು ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ಪಡೆದುಕೊಂಡರು. ಮಕ್ಕಳು ಸೂಪರ್ ಆಗಿ ಚೆಸ್ ಆಡಿದ್ದು ವಿಶೇಷವಾಗಿ ಗಮನ ಸೆಳೆಯಿತು. ಡಿಸೆಂಬರ್ 22, 2018 ಸ್ವಚ್ಛ ಭಾರತದ ಪ್ರೇರಣೆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಎಂಬ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸ್ಥಳ ವಿಜಯನಗರ ಕಾಲೋನಿ ಕಿನ್ನಾಳ್. ಮಕ್ಕಳು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಜನರಿಂದ ಪ್ರಶಂಸೆಗಳ ಸುರಿಮಳೆ. ಡಿಸೆಂಬರ್ 23, 2018 ಶೈಕ್ಷಣಿಕ ಕಾರ್ಯಕ್ರಮ ಪಿಕ್ನಿಕ್. ಸ್ಥಳ ವಾಟರ್ ವರ್ಲ್ಡ್. ಸೂಪರ್, ಮಕ್ಕಳು ರಿಲ್ಯಾಕ್ಸ್ ಆದ ದಿನ, ಮಕ್ಕಳು ಸಂತೋಷದಿಂದ ಕಳೆದ ದಿನ, ಇದು ಮರೆಯಲಾದ ದಿನ ಎಂದು ಹೇಳಬಹುದು. ನೆನಪಿನ ಬುತ್ತಿನಲ್ಲಿ ಸದಾ ಹಸಿರಾಗಿ ಉಳಿದ ದಿನವಾಗಿದೆ. ಡಿಸೆಂಬರ್ 29, 2018 ನೋ ಸ್ಕೂಲ್ ಬ್ಯಾಗ್ ಡೇ ಅಂದು ಮಕ್ಕಳಿಗೆ ಗ್ರಾಮೀಣ ಕ್ರೀಡೆಗಳನ್ನು ಆಚರಿಸಲಾಯಿತು. ಕಬಡ್ಡಿ ವಿಶೇಷ ಆಟವಾಗಿ ಹೊರಹೊಮ್ಮಿತ್ತು. ಡಿಸೆಂಬರ್ 29, 2018 ವಿದ್ಯಾರ್ಥಿನಿಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ತಾಯಂದಿರ ಹಾಗೆ ಮಕ್ಕಳೂ ಸಹ ಉತ್ತಮವಾಗಿ ರಂಗೋಲಿಯನ್ನು ಬಿಡಿಸಿದರು. ತರಗತಿವಾರು ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ನೀಡಲಾಯಿತು.
ಜನವರಿ 30ರಂದು ಸಿದ್ಧಗಂಗಾ ಮಠದ ಪರಮ ಪೂಜ್ಯರಾದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣೆಯನ್ನ ಮಾಡಲಾಯಿತು. ಪರಮ ಪೂಜ್ಯರ ಹಾಡುಗಳು ಹಾಕಿಕೊಂಡು ಪೂಜ್ಯರ ಭಾವಚಿತ್ರದೊಂದಿಗೆ ಊರಿನಲ್ಲಿ ಜಾಥಾ ಮಾಡಲಾಯಿತು. ಮಕ್ಕಳು ಕ್ಯಾಂಡಲ್ಗಳನ್ನು ಹಿಡಿದುಕೊಂಡು ಊರಿನಲ್ಲಿ ಸಂಚರಿಸಿ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸಿದರು. ಮಕ್ಕಳ ಶಿಸ್ತು ಪರಮ ಪೂಜ್ಯರಿಗೆ ಗೌರವ ಸಲ್ಲಿಸಲು ಊರಿನ ನಾಗರಿಕರು ಜಾಥಾದಲ್ಲಿ ಪಾಲ್ಗೊಂಡರು. ಮಕ್ಕಳು, ಶಿಕ್ಷಕರಿಂದ ಹಾಗೂ ಊರಿನ ಜನರು 1 ನಿಮಿಷ ಮೌನಾಚರಣೆ ಮಾಡಿ ಪೂಜ್ಯರಿಗೆ ಗೌರವ ನಮನಗಳನ್ನು ಸಲ್ಲಿಸಿದರು.